ಅಘೋಷಿತವಾದಂತಹ ಎಮರ್ಜೆನ್ಸಿ ಒಂದು ವಾರಗಳ ಕಾಲ, ಇವತ್ತಿನಿಂದ ಒಂದು ವಾರಗಳ ಕಾಲ ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇದೆ ಮಾಲ್ಗಳು, ಥಿಯೇಟರ್ಗಳು, ಜೊತೆಗೆ 100ಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರಬೇಡಿ ಅನ್ನುವಂತಹ ಒಂದು ಸೂಚನೆ. ಹೀಗಾಗಿಯೇ ಮದುವೆಗಳನ್ನ ಮಾಡೋರಿದ್ರೆ, ಮುಹೂರ್ತಗಳಿದ್ರೆ ಅದರ ಸರಳ ಮದುವೆಗಳನ್ನ ನೆರವೇರಿಸಿ, 100ಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರೋದು ಬೇಡ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕೊಡಲಾಗಿರುವಂಥದ್ದು. ಆದರೆ ಪರೀಕ್ಷೆಗಳು ಈಗಾಗಲೇ ನಿಗದಿಯಾಗಿದ್ರೆ ಆ ಪರೀಕ್ಷೆಗಳನ್ನ ಯಥಾಸ್ಥಿತಿಯಲ್ಲೇ ಮುಂದುವರಿಸಿಕೊಂಡು ಹೋಗಲಾಗುತ್ತೆ. ಆದರೆ ಇನ್ನುಳಿದಂತೆ ವಿಶ್ವವಿದ್ಯಾಲಯಗಳು ಕೂಡ ಬಂದ್ ಆಗಿರುವಂಥದ್ದು. ಹಾಗಂತ ತರಕಾರಿ, ಪೇಪರ್, ಹಾಲು, ಪೆಟ್ರೋಲ್ ಬಂಕ್ ಇವೆಲ್ಲ ವ್ಯವಸ್ಥೆಗಳು ಎಂದಿನಂತೆ ಇರುತ್ತೆ. ದೇವರ ಮೊರೆ ಹೋಗುವಂಥವರಿಗೆ ದೇವಾಲಯ, ಚರ್ಚ್, ಮಸೀದಿಗಳು ಎಂದಿನಂತೆ ತೆರೆದಿರುತ್ತೆ. ಆದರೆ ವಸ್ತು ಪ್ರದರ್ಶನಗಳಾಗಲಿ ಅಥವಾ ಮಾಲ್ಗಳಾಗಲಿ, ಶಾಪಿಂಗ್ಗೆ ಹೋಗಬೇಕು ಅಂತ ಬಯಸಿದ್ರೆ ಅಂಥದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಲಾಗ್ತಾ ಇದೆ. ಜೊತೆಗೆ ಯಾವುದೇ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂತಹ ಒಂದು ಆಯೋಜನೆ ಮಾಡುವಂತಹ ಮನಸ್ಸಿದ್ರೆ DC ಅನುಮತಿ ಬೇಕೇ ಬೇಕು. ಜೊತೆಗೆ ಆದಷ್ಟು ವಿದೇಶ ಪ್ರವಾಸಕ್ಕೆ ತೆರಳಬೇಡಿ, ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಹಾಗಂತ SSLC PUC ಪರೀಕ್ಷೆಗಳು ಎಂದಿನಂತೆ ನಡೆಯಲಿವೆ. ಕರ್ನಾಟಕದಲ್ಲಿ ಕೊರೋನಾ ಎಮರ್ಜೆನ್ಸಿ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದರ ಇಂಚಿಂಚು ಮಾಹಿತಿ. ಜಾತ್ರೆಯಾಗಲಿ, ಉತ್ಸವಗಳಾಗಲಿ ರಥೋತ್ಸವಗಳಾಗಿ ನಡೆಯೋದಿಲ್ಲ, ಬಂದ್. ವೀಕೆಂಡ್, ನೈಟ್ ಕ್ಲಬ್, ಪಬ್ಗಳಿಗೆ ಹೋಗಬೇಕು ಅಂತ ಬಯಸೋರಿಗೆ ಅದೆಲ್ಲದಕ್ಕೂ ಕೂಡ ಕಡಿವಾಣ, ಬಂದ್ ಮಾಡಲಾಗ್ತಾ ಇದೆ. ಬರ್ತ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ಗೃಹ ಪ್ರವೇಶ, ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡದಿರೋದೇ ಒಳಿತು. ಯಾಕಂದ್ರೆ 100ಕ್ಕಿಂತಲೂ ಹೆಚ್ಚು ಜನ ಒಂದು ಕಡೆ ಸೇರುವಂತಿಲ್ಲ. ಎಲ್ಲಾ ಕ್ರೀಡಾಕೂಟಗಳು ಕೂಡ ಬಂದ್. ಜೊತೆಗೆ ಬೇಸಿಗೆ ಸಂದರ್ಭದಲ್ಲಿ ಸಮ್ಮರ್ ಕ್ಯಾಂಪ್ಗಳು ನಡೆಯುತ್ತೆ, ಅದಕ್ಕೂ ಕೂಡ ಕಡಿವಾಣ ಹಾಕಲಾಗಿದೆ. ಎಸ್, ಇನ್ನು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಮೆಟ್ರೋದಲ್ಲಿ ಪ್ರತಿನಿತ್ಯ ಹಲವಾರು ಮಂದಿ ಓಡಾಟವನ್ನು ನಡೆಸ್ತಾರೆ. ಆದರೆ ಈ ಕೊರೋನಾ ಭೀತಿ ಎದುರಾದಾಗಿನಿಂದಲೂ ಕೂಡ ಮೆಟ್ರೋಗೆ ಒಂದಿಷ್ಟು ಹೊಡೆತ ಬಿದ್ದಿದೆ ಎನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ವು. ಆದರೆ ನಿನ್ನೆ ಅಘೋಷಿತ ಎಮರ್ಜೆನ್ಸಿ ಘೋಷಣೆಯಾದ ಬಳಿಕದಿಂದ ಬದಲಾವಣೆಗಳೇನಾದರೂ ಕಂಡು ಬರ್ತಾ ಇದೆಯಾ? ಮತ್ತಷ್ಟು ಇಳಿಕೆಯಾಗಿದೆಯಾ ಮೆಟ್ರೋ ಓಡಾಟ ಅಂತ? ಹೌದು ಪ್ರತಿಮಾ, ಏನು ಕೊರೋನಾ ವೈರಸ್ನಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿರುವಂಥದ್ದು. ನಿನ್ನೆ ಪ್ರೆಸ್ ಮೀಟ್ ನಡೆಸುವ ಮೂಲಕ CM ಯಾವುದೇ ಸಭೆ ಸಮಾರಂಭಗಳನ್ನು ಇರಬಹುದು ಅಥವಾ ಸಾಕಷ್ಟು ಜನ ಸೇರುವಂತಹ ಸ್ಥಳಗಳಲ್ಲಿ ಯಾರೂ ಕೂಡ ಓಡಾಟವನ್ನು ಮಾಡಬಾರ್ದು, ಓಡಾಟ ಮಾಡಿದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳನ್ನು ಕೂಡ ರದ್ದನ್ನು ಮಾಡಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ಕನ್ನು ನೋಡೋದಾದರೆ, ಮೆಜೆಸ್ಟಿಕ್ನಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿ ಓಡಾಟವನ್ನು ನಡೆಸ್ತಾರೆ. ಸ್ಕೂಲಿಗೆ ಹೋಗೋರು ಇರಬಹುದು, ಆಫೀಸ್ಗಳಿಗೆ ಹೋಗೋರು ಇರ್ಬೋದು, ಎಲ್ಲರೂ ಕೂಡ ಮೆಟ್ರೋ ಸ್ಟೇಷನಿಂದ ಅಂದರೆ ಮೆಟ್ರೋ ಸಂಪರ್ಕದಲ್ಲಿ ಸಾಕಷ್ಟು ಜನ ಮೆಟ್ರೋ ಮೂಲಕ ಓಡಾಟವನ್ನು ನಡೆಸ್ತಾರೆ. ನಾನೀಗ ಸದ್ಯ ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ನಲ್ಲಿ ಇರುವಂಥದ್ದು. ಈ ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ನಲ್ಲಿ ಸಾಕಷ್ಟು ಜನ ಅಂದರೆ ಲಕ್ಷಾಂತರ ಜನ ಇಲ್ಲಿಂದ ತಾವು ಹೋಗಬೇಕಾದಂತಹ ಸ್ಥಳಗಳಿಗೆ ತೆರಳುತ್ತಾರೆ. ಬಸ್ ಅಥವಾ ಟ್ರೈನಿಗಿಂತ ಈ ಮೆಟ್ರೋ ಸ್ಟೇಷನ್ನಲ್ಲಿ ಸಾಕಷ್ಟು ಜನ ಓಡಾಟವನ್ನು ನಡೆಸುವಂಥದ್ದು. ಯಾಕಂದರೆ ಬೇಗ ಸಂಪರ್ಕವನ್ನು ನಾವು ಬೇಗ ನಾವು ಹೋಗುವಂಥ ಸ್ಥಳಕ್ಕೆ ಬೇಗ ತಲುಪೋದು ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಮೆಟ್ರೋ ಸ್ಟೇಷನ್ ಮೂಲಕ ಹೋಗುವಂಥದ್ದು. ಆದರೆ ಈಗಾಗಲೇ ಸಾಕಷ್ಟು ಜನ ಅಂದರೆ AC ಇರುವಂತಹ ಸ್ಥಳಗಳಲ್ಲಿ ಬೇಗ ವೈರಸ್ ಹರಡುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ಗಳನ್ನು ಧರಿಸುವಂಥದ್ದನ್ನ ನೀವು ನೋಡಬಹುದು. ಅಲ್ಲದೆ ಸಾಕಷ್ಟು ಜನ ಮೆಟ್ರೋ ಮೂಲಕ ಓಡಾಟವನ್ನೇ ಕಡಿಮೆ ಮಾಡಿದ್ದಾರೆ. ಲಕ್ಷಾಂತರ ಜನ ಓಡಾಡುವಂತಹ ಮೆಟ್ರೋ ಸ್ಟೇಷನ್ನಲ್ಲಿ, ಅಲ್ಲದೆ ಒಂದು ಕಾರಣ, ಸ್ಕೂಲ್ಗಳು ಇಲ್ಲ. ಇವತ್ತು ಸ್ಕೂಲ್ಗಳಿರಬಹುದು, ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಒಂದು ಕಡೆ ಮೆಟ್ರೋದಲ್ಲಿ ಸಂಚರಿಸುವವರ ಸಂಖ್ಯೆ ಕಡಿಮೆ ಆಗಿದ್ರೆ, ಇನ್ನೊಂದು ಕಡೆ ಕೆಲಸಕ್ಕೆ ಹೋಗುವವರು ಕೂಡ ಮೆಟ್ರೋವನ್ನು ಬಿಟ್ಟು ಅಂದರೆ ಮೆಟ್ರೋದಲ್ಲಿ AC ಇರೋ ಕಾರಣದಿಂದಾಗಿ ವೈರಸ್ ಬೇಗ ಹರಡುತ್ತೆ ಅನ್ನುವಂತಹ ದೃಷ್ಟಿಯಿಂದಾಗಿ ಸಾಕಷ್ಟು ಜನ ಮೆಟ್ರೋದಲ್ಲಿ ಓಡಾಟವನ್ನು ಕಡಿಮೆ ಮಾಡಿರುವಂಥದ್ದು. ಅಲ್ಲದೆ ಇನ್ನೂ ಒಂದಷ್ಟು ಜನ ಮಾಸ್ಕ್ಗಳನ್ನು ಧರಿಸುವ ಮೂಲಕ ಈಗಾಗಲೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೊರೋನಾ ವೈರಸ್ ಹರಡುವುದನ್ನು ತಡೆಯೋದಕ್ಕೆ ಈಗ CM ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅಲ್ಲದೆ ಜನರು ಕೂಡ ಇದರಿಂದ ಎಚ್ಚೆತ್ತುಕೊಂಡು ಸಾಕಷ್ಟು ಜನ ಮಾಸ್ಕ್ಗಳನ್ನು ಹಾಕ್ಕೊಂಡು ಈಗ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕಷ್ಟು ಜನ ಮಾಸ್ಕ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಮಾ.